ಹೊರಹಾಕ್ತಾರೆ. ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದಂಥ ಒಂದು ಪ್ರಸಂಗ ಕೂಡ ನಡೆದಿದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ತಡೆ ಒಡ್ತಾರೆ. ವೀಣಾ ಕಾಶಪ್ಪನವರ ಬೆಂಬಲಿಗರು ಈ ವೇಳೆ ಅಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿ ಈ ಸಂದರ್ಭದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನಕ್ಕೆ ಮುಂದಾದಾಗ, ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವೇಳೆ ಕಾಂಗ್ರೆಸ್ ಕಚೇರಿಗೆ ಪ್ರವೇಶ ಮಾಡಲಿಕ್ಕೆ, ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದಾಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅಲ್ಲಿದ್ದಂಥ ವೀಣಾ ಕಾಶಪ್ಪನವರ ಬೆಂಬಲಿಗರನ್ನು ಹೊರಕ್ಕೆ ಕಳುಹಿಸುವಂಥ ಒಂದು ಪ್ರಯತ್ನಕ್ಕೂ ಮುಂದಾಗ್ತಾರೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ವೇಳೆ ವೀಣಾ ಕಾಶಪ್ಪನವರ ಬೆಂಬಲಿಗರನ್ನು ತಡೆಯುವಂಥ ಪ್ರಯತ್ನಕ್ಕೆ ಪೊಲೀಸರು ಮುಂದಾದಂಥ ಪ್ರಸಂಗ ಅಲ್ಲಿ ನಡೀತು. ಎಸ್ಇದು ವೀಣಾ ಕಾಶ್ಯಪ್ಪನವರು ಅವರಿಗೆ ಟಿಕೆಟ್ ಕೈ ತಪ್ಪಬಹುದು, ಲೋಕಸಭಾ ಚುನಾವಣೆ ಟಿಕೆಟ್ ಬಾಗಲಕೋಟೆಯಿಂದ ಅನ್ನುವಂಥ ಕಾರಣಕ್ಕೆ ಅವರ ಬೆಂಬಲಿಗರು ಈ ವೇಳೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದೇ ವೇಳೆ ವೀಣಾ ಕಾಶ್ಯಪ್ಪನವರವರ ಬದಲಾಗಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಒಂದು ಆತಂಕ ವೀಣಾ ಕಾಶ್ಯಪ್ಪನವರು ಬೆಂಬಲಿಗರನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಬೇರೆ ಜಿಲ್ಲೆಯವರನ್ನ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವುದಾದರೆ ಇದಕ್ಕೆ ಸುತಾರಾಮ್ ನಮ್ಮ ಒಪ್ಪಿಗೆ ಇಲ್ಲ ಅಂತ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾರೆ. ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಈ ವೇಳೆ ಪ್ರತಿಭಟನೆಯನ್ನು ನಡೆಸ್ತಾರೆ. ಜೊತೆಗೆ ವೀಣಾ ಕಾಶ್ಯಪ್ಪನವರ್ ಅವರಿಗೆ ಟಿಕೆಟನ್ನು ನೀಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಲಾಗುತ್ತೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈ ವೇಳೆ ಪೊಲೀಸರು ಅವರನ್ನ ತಡೆದು ವಾಪಸ್ ಕಳುಹಿಸುವಂತಹ ಒಂದು ಪ್ರಯತ್ನಕ್ಕೂ ಮುಂದಾದಂಥ ಪ್ರಸಂಗ ಅಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯ ಒಳಭಾಗಕ್ಕೆ ನುಗ್ಗುವಂಥ ಒಂದು ಪ್ರಯತ್ನಕ್ಕೆ ಅಲ್ಲಿ ವೀಣಾ ಕಾಶ್ಯಪ್ಪನವರವರ ಬೆಂಬಲಿಗರು ಮುಂದಾದಾಗ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು
ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಂಥ ಅಥವಾ ವೀಣಾ ಕಾಶ್ಯಪ್ಪನವರ ಬೆಂಬಲಿಗರನ್ನ ತಡೆದಂತಹ ಒಂದು ಪ್ರಸಂಗ ಅಲ್ಲಿ ನಡೆಯುತ್ತೆ. ಕಚೇರಿಯ ಒಳಬಿಡದೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೀತಾರೆ. ವೀಣಾ ಅಭಿಮಾನಿಗಳು ಕಾರ್ಯಕರ್ತರಿಂದ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನಕ್ಕೆ ಮುಂದಾಗಲಾಯಿತು. ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಕೂಡ ಈ ವೇಳೆ ಘೋಷಣೆಗೆ ಹೋಗಲಾಯಿತು. ಸಂಯುಕ್ತ ಪಾಟೀಲ್ ನೆರೆ ಜಿಲ್ಲೆಯವರು, ಬಾಗಲಕೋಟೆಯಿಂದ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅಥವಾ ಅವರಿಗೆ ಟಿಕೆಟ್ ನೀಡೋದಕ್ಕೆ ಮುಂದಾದರೆ ಈ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ವೇಳೆ ವೀಣಾ ಕಾಶ್ಯಪ್ಪನವರು ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ಪನವರವರಿಗೆ ಟಿಕೆಟನ್ನು ನೀಡಬೇಕು ಅಂತ ಒತ್ತಾಯಿಸಲಾಯಿತು. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.